ಪ್ರತಿಯೊಂದು ಹುಡುಗಿಗೂ ತನ್ನ ಪ್ರೈವೇಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ತಾ? ಇದು ಸೊ ಇವ್ರೀಗ ಪ್ರೈವೇಟ್ ಆಗಿರೋ ವಾಶ್ರೂಮ್ ನ ವಿಡಿಯೋ ಅನ್ನ ಈ ಹುಡುಗಿ ಯಾಕೆ ಮಾಡಿದ್ದಾರೆ ಅಂತ ಕೂಡ ಇನ್ನು ರೀಸೆಂಟ್ ತನಿಖೆಗಳಾಗ್ತಾ ಇದೆ ಅಂತ ನಮಗೆ ಬಂದಿರುವಂತ ಸುದ್ದಿ. ಎಷ್ಟರ ಮಟ್ಟಿಗೆ ತನಿಖೆಗಳಾಗಿದೆ ಅನ್ನೋದು ಕೂಡ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರ ಹಿಂದಿನ ಎಷ್ಟು ಜನ ಇದ್ದಾರೆ ಹಿಂದೆ, ಅದರ ಉದ್ದೇಶ ಏನು, ಆ ವಿಡಿಯೋ ಮಾಡಿ ಏನ್ ಮಾಡ್ತಿದ್ರು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಸೊ ಈಗ ಆಬ್ವಿಯಸ್ಲಿ ನಾವೀಗ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಇನ್ಮೇಲಿಂದ ಹೆದರಿಕೆ ಆಗೋದಂತೂ ಸಹಜ ಸರ್. ಮೊಬೈಲ್ ಇದೆ ಅಂತ ನೋಡೋಕ್ಕಾಗ್ದಿದ್ರು ನಾವು ಹಿಡನ್ ಕ್ಯಾಮೆರಾಸ್ ಅಂತ ಈಗ ಒಂದು ಹೊಸ ವಿಷಯ ಬಂದಿದೆ. ಸೊ ಅದನ್ನಾದ್ರೂ ನಾವು ಸ್ವಲ್ಪ ನೋಡ್ಕೊಳ್ಬೇಕು ಅನ್ನೋಂತ ಭಯ ಮುಟ್ಕೊಂಡು ಬಂದಿದೆ. ಸೊ ಇನ್ನು ಪಬ್ಲಿಕ್ ಟಾಯ್ಲೆಟ್ಸ್ ಅಲ್ಲಂತೂ ತುಂಬಾನೇ ಹೆದರಿಕೆ ಆಗುತ್ತೆ. ಈಗ ಬಸ್ ಸ್ಟ್ಯಾಂಡ್ಸ್ ಅಲ್ಲಿ ಇರ್ಬೋದು, ಅಲ್ಲೆಲ್ಲ ಟಾಯ್ಲೆಟ್ಸ್ ಹೋಗೋಕೆ ವಾಶ್ರೂಮ್ಸ್ಗೆ ಹೋಗೋಕೆ ತುಂಬಾ ಹೆದರಿಕೆ ಆಗುತ್ತೆ. ಇನ್ನು ಕಾಲೇಜ್ಗಳಲ್ಲೆಲ್ಲ ಇನ್ನು ನಾವು ಸೂಕ್ಷ್ಮವಾಗಿ ತನಿಖೆಯನ್ನ ನಡೆಸಿ ನಮ್ಮ ಕಾಲೇಜಲ್ಲಿ ಕೂಡ ಏನೇನು ಆಗ್ತಾ ಇದೆ ಅನ್ನೋದನ್ನ ಕೂಡ ನಡೆಸಿ ಇನ್ಮೇಲೆ ನಾವು ವಾಶ್ರೂಮ್ಗೆ ಹೋಗೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಇಲ್ದಿದ್ರು ಸ್ವಲ್ಪ ಹುಷಾರಾಗಿ ಹೋಗ್ಬೇಕಂತ. ಪ್ರತಿಯೊಂದು ಕಾಲೇಜಲ್ಲೂ ಒಂದು ಅಂದ್ರೆ ಪ್ರಿನ್ಸಿಪಾಲ್ ಎಲ್ಲ ಇದ್ದೇ ಇರ್ತಾರೆ, ಎಲ್ಲದನ್ನು ಅವರು ಕೂಡ ಎಲ್ಲ ವಿಷಯದಲ್ಲ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಆಬ್ವಿಯಸ್ಲಿ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅಂತ ಈಗ ಏನಾಗಿದೆ ಅದೇ ತರ ಒಂದು ಪ್ರತಿ ಕಾಲೇಜ್ ನಲ್ಲೂ ಚೆಕಿಂಗ್ ಆಗುವಂತ ಒಂದು ಟೀಮ್ ಇರ್ಬೋದು, ಅಥವಾ ಉಡುಪಿ ಮಂಗಳೂರಿಗಂತೂ NIV ಬೇಕೇ ಬೇಕು. ಸೊ ಹಾಗಾಗಿ ಪ್ರತಿ ಕಾಲೇಜಲ್ಲೂ ಚೆಕಿಂಗ್ ಎಲ್ಲ ಆಗ್ಬೇಕು. ಪ್ರತಿಯೊಂದು ಹುಡುಗಿಗೂ ತನ್ನ ಪ್ರೈವೇಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ತಾ? ಇದು ಸೊ ಇವ್ರೀಗ ಪ್ರೈವೇಟ್ ಆಗಿರೋ ವಾಶ್ರೂಮ್ ನ ವಿಡಿಯೋ ಅನ್ನ ಈ ಹುಡುಗಿ ಯಾಕೆ ಮಾಡಿದ್ದಾರೆ ಅಂತ ಕೂಡ ಇನ್ನು ರೀಸೆಂಟ್ ತನಿಖೆಗಳಾಗ್ತಾ ಇದೆ ಅಂತ ನಮಗೆ ಬಂದಿರುವಂತ ಸುದ್ದಿ. ಎಷ್ಟರ ಮಟ್ಟಿಗೆ ತನಿಖೆಗಳಾಗಿದೆ ಅನ್ನೋದು ಕೂಡ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರ ಹಿಂದಿನ ಎಷ್ಟು ಜನ ಇದ್ದಾರೆ ಹಿಂದೆ, ಅದರ ಉದ್ದೇಶ ಏನು, ಆ ವಿಡಿಯೋ ಮಾಡಿ ಏನ್ ಮಾಡ್ತಿದ್ರು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಸೊ ಈಗ ಆಬ್ವಿಯಸ್ಲಿ ನಾವೀಗ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಇನ್ಮೇಲಿಂದ ಹೆದರಿಕೆ ಆಗೋದಂತೂ ಸಹಜ ಸರ್. ಮೊಬೈಲ್ ಇದೆ ಅಂತ ನೋಡೋಕ್ಕಾಗ್ದಿದ್ರು ನಾವು ಹಿಡನ್ ಕ್ಯಾಮೆರಾಸ್ ಅಂತ ಈಗ ಒಂದು ಹೊಸ ವಿಷಯ ಬಂದಿದೆ. ಸೊ ಅದನ್ನಾದ್ರೂ ನಾವು ಸ್ವಲ್ಪ ನೋಡ್ಕೊಳ್ಬೇಕು ಅನ್ನೋಂತ ಭಯ ಮುಟ್ಕೊಂಡು ಬಂದಿದೆ. ಸೊ ಇನ್ನು ಪಬ್ಲಿಕ್ ಟಾಯ್ಲೆಟ್ಸ್ ಅಲ್ಲಂತೂ ತುಂಬಾನೇ ಹೆದರಿಕೆ ಆಗುತ್ತೆ. ಈಗ ಬಸ್ ಸ್ಟ್ಯಾಂಡ್ಸ್ ಅಲ್ಲಿ ಇರ್ಬೋದು, ಅಲ್ಲೆಲ್ಲ ಟಾಯ್ಲೆಟ್ಸ್ ಹೋಗೋಕೆ ವಾಶ್ರೂಮ್ಸ್ಗೆ ಹೋಗೋಕೆ ತುಂಬಾ ಹೆದರಿಕೆ ಆಗುತ್ತೆ. ಇನ್ನು ಕಾಲೇಜ್ಗಳಲ್ಲೆಲ್ಲ ಇನ್ನು ನಾವು ಸೂಕ್ಷ್ಮವಾಗಿ ತನಿಖೆಯನ್ನ ನಡೆಸಿ ನಮ್ಮ ಕಾಲೇಜಲ್ಲಿ ಕೂಡ ಏನೇನು ಆಗ್ತಾ ಇದೆ ಅನ್ನೋದನ್ನ ಕೂಡ ನಡೆಸಿ ಇನ್ಮೇಲೆ ನಾವು ವಾಶ್ರೂಮ್ಗೆ ಹೋಗೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಇಲ್ದಿದ್ರು ಸ್ವಲ್ಪ ಹುಷಾರಾಗಿ ಹೋಗ್ಬೇಕಂತ. ಪ್ರತಿಯೊಂದು ಕಾಲೇಜಲ್ಲೂ ಒಂದು ಅಂದ್ರೆ ಪ್ರಿನ್ಸಿಪಾಲ್ ಎಲ್ಲ ಇದ್ದೇ ಇರ್ತಾರೆ, ಎಲ್ಲದನ್ನು ಅವರು ಕೂಡ ಎಲ್ಲ ವಿಷಯದಲ್ಲೂ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಆಬ್ವಿಯಸ್ಲಿ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅಂತ ಈಗ ಏನಾಗಿದೆ ಅದೇ ತರ ಒಂದು ಪ್ರತಿ ಕಾಲೇಜ್ ನಲ್ಲೂ ಚೆಕಿಂಗ್ ಆಗುವಂತ ಒಂದು ಟೀಮ್ ಇರ್ಬೋದು, ಅಥವಾ ಉಡುಪಿ ಮಂಗಳೂರಿಗಂತೂ NIV ಬೇಕೇ ಬೇಕು. ಸೊ ಹಾಗಾಗಿ ಪ್ರತಿ ಕಾಲೇಜಲ್ಲೂ ಚೆಕಿಂಗ್ ಎಲ್ಲ ಆಗ್ಬೇಕು. ಪ್ರತಿಯೊಂದು ಹುಡುಗಿಗೂ ತನ್ನ ಪ್ರೈವೇಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ತಾ? ಇದು ಸೊ ಇವ್ರೀಗ ಪ್ರೈವೇಟ್ ಆಗಿರೋ ವಾಶ್ರೂಮ್ ನ ವಿಡಿಯೋ ಅನ್ನ ಈ ಹುಡುಗಿ ಯಾಕೆ ಮಾಡಿದ್ದಾರೆ ಅಂತ ಕೂಡ ಇನ್ನು ರೀಸೆಂಟ್ ತನಿಖೆಗಳಾಗ್ತಾ ಇದೆ ಅಂತ ನಮಗೆ ಬಂದಿರುವಂತ ಸುದ್ದಿ. ಎಷ್ಟರ ಮಟ್ಟಿಗೆ ತನಿಖೆಗಳಾಗಿದೆ ಅನ್ನೋದು ಕೂಡ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರ ಹಿಂದಿನ ಎಷ್ಟು ಜನ ಇದ್ದಾರೆ ಹಿಂದೆ, ಅದರ ಉದ್ದೇಶ ಏನು, ಆ ವಿಡಿಯೋ ಮಾಡಿ ಏನ್ ಮಾಡ್ತಿದ್ರು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಸೊ ಈಗ ಆಬ್ವಿಯಸ್ಲಿ ನಾವೀಗ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಇನ್ಮೇಲಿಂದ ಹೆದರಿಕೆ ಆಗೋದಂತೂ ಸಹಜ ಸರ್. ಮೊಬೈಲ್ ಇದೆ ಅಂತ ನೋಡೋಕ್ಕಾಗ್ದಿದ್ರು ನಾವು ಹಿಡನ್ ಕ್ಯಾಮೆರಾಸ್ ಅಂತ ಈಗ ಒಂದು ಹೊಸ ವಿಷಯ ಬಂದಿದೆ. ಸೊ ಅದನ್ನಾದ್ರೂ ನಾವು ಸ್ವಲ್ಪ ನೋಡ್ಕೊಳ್ಬೇಕು ಅನ್ನೋಂತ ಭಯ ಮುಟ್ಕೊಂಡು ಬಂದಿದೆ. ಸೊ ಇನ್ನು ಪಬ್ಲಿಕ್ ಟಾಯ್ಲೆಟ್ಸ್ ಅಲ್ಲಂತೂ ತುಂಬಾನೇ ಹೆದರಿಕೆ ಆಗುತ್ತೆ. ಈಗ ಬಸ್ ಸ್ಟ್ಯಾಂಡ್ಸ್ ಅಲ್ಲಿ ಇರ್ಬೋದು, ಅಲ್ಲೆಲ್ಲ ಟಾಯ್ಲೆಟ್ಸ್ ಹೋಗೋಕೆ ವಾಶ್ರೂಮ್ಸ್ಗೆ ಹೋಗೋಕೆ ತುಂಬಾ ಹೆದರಿಕೆ ಆಗುತ್ತೆ. ಇನ್ನು ಕಾಲೇಜ್ಗಳಲ್ಲೆಲ್ಲ ಇನ್ನು ನಾವು ಸೂಕ್ಷ್ಮವಾಗಿ ತನಿಖೆಯನ್ನ ನಡೆಸಿ ನಮ್ಮ ಕಾಲೇಜಲ್ಲಿ ಕೂಡ ಏನೇನು ಆಗ್ತಾ ಇದೆ ಅನ್ನೋದನ್ನ ಕೂಡ ನಡೆಸಿ ಇನ್ಮೇಲೆ ನಾವು ವಾಶ್ರೂಮ್ಗೆ ಹೋಗೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಇಲ್ದಿದ್ರು ಸ್ವಲ್ಪ ಹುಷಾರಾಗಿ ಹೋಗ್ಬೇಕಂತ. ಪ್ರತಿಯೊಂದು ಕಾಲೇಜಲ್ಲೂ ಒಂದು ಅಂದ್ರೆ ಪ್ರಿನ್ಸಿಪಾಲ್ ಎಲ್ಲ ಇದ್ದೇ ಇರ್ತಾರೆ, ಎಲ್ಲದನ್ನು ಅವರು ಕೂಡ ಎಲ್ಲ ವಿಷಯದಲ್ಲೂ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಆಬ್ವಿಯಸ್ಲಿ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅಂತ ಈಗ ಏನಾಗಿದೆ ಅದೇ ತರ ಒಂದು ಪ್ರತಿ ಕಾಲೇಜ್ ನಲ್ಲೂ ಚೆಕಿಂಗ್ ಆಗುವಂತ ಒಂದು ಟೀಮ್ ಇರ್ಬೋದು, ಅಥವಾ ಉಡುಪಿ ಮಂಗಳೂರಿಗಂತೂ NIV ಬೇಕೇ ಬೇಕು. ಸೊ ಹಾಗಾಗಿ ಪ್ರತಿ ಕಾಲೇಜಲ್ಲೂ ಚೆಕಿಂಗ್ ಎಲ್ಲ ಆಗ್ಬೇಕು.